ಸ್ನೇಹಿತರೆ ನೀವು ಜೀವನದಲ್ಲಿ ಸಾಧನೆ ಮಾಡಬೇಕಾದರೆ ಈ ವಿಷಯಗಳು ಯಾರಿಗೂ ಹೇಳಬೇಡಿ ಹೌದು ಸ್ನೇಹಿತರೆ ನಾವು ಸಹ ಜೀವನದಲ್ಲಿ ಉತ್ತಮ ಸ್ಥಾನಮಾನ ಪಡೆಯಬೇಕೆಂಬ ಬಯಕೆ ಎಲ್ಲರಿಗೂ ಇರುತ್ತದೆ ನಾವು ಜೀವನದಲ್ಲಿ ಮುಂದೆ ಬರಬೇಕೆಂದರೆ ಮಹಾನ್ ಪಂಡಿತ ಚಾಣಕ್ಯನು ತನ್ನ ನೀತಿಯಲ್ಲಿ ಹೀಗೆ ಹೇಳಿದ್ದಾರೆ ಒಬ್ಬ ವ್ಯಕ್ತಿಯು ಚಾಣಕ್ಯನ ನೀತಿಯನ್ನು ಅನುಸರಿಸಿದರೆ ಅವನು ಖಂಡಿತವಾಗಿಯೂ ಯಶಸ್ವಿ ಪಡೆಯುತ್ತಾನೆ ಮತ್ತು ಅವನು ತನ್ನ ಜೀವನದಲ್ಲಿ ಯಶಸ್ಸನ್ನು ಪಡೆಯುತ್ತಾನೆ ಅದರ ಜೊತೆಗೆ ಚಾಣಕ್ಯನು ಯಾರಿಗೂ ಹೇಳಬಾರದ ಕೆಲವು ಮಾತುಗಳು ಹೇಳಿದ್ದಾರೆ ಅದರ ಬಗ್ಗೆ ನೋಡೋಣ ಬನ್ನಿ ಒಬ್ಬ ವ್ಯಕ್ತಿಯು ನಮ್ಮೊಂದಿಗೆ ಕೆಟ್ಟ ಮಾತುಗಳಿಂದ ವರ್ತಿಸಿದ್ದರೆ ಈ ವಿಚಾರ ನಿಮ್ಮ ಮತ್ತು ಅವನ ಮಧ್ಯೆಯೇ ಇರಲಿ ಇತರರಿಗೆ ಹೇಳಬೇಡಿ ಏಕೆಂದರೆ ನೀವು ಬೇರೆಯವರಿಗೆ ಹೇಳಿದರೆ ನಿಮಗೆ ಸಹಾಯ ಮಾಡುವ ಬದಲು ಆನಂದ ಪಡುತ್ತಾರೆ ಎಂದು ಚಾಣಕ್ಯರು ಹೇಳುತ್ತಾರೆ ಇನ್ನು ನಮ್ಮ ವೈಯಕ್ತಿಕ ವಿಷಯಗಳು ನಾವು ಯಾರೊಂದಿಗೂ ಹೇಳಬಾರದು ನಾವು ವೈಯಕ್ತಿಕ ವಿಷಯಗಳು ನಮ್ಮಲ್ಲಿಯೇ ಇಟ್ಟುಕೊಂಡಿರಬೇಕು ಏಕೆಂದರೆ ಅನೇಕ ಸಲ ನಾವು ನಮ್ಮವರೆಂದು ಎಲ್ಲವನ್ನ ಹೇಳಿಬಿಡುತ್ತೇವೆ ಒಂದು ದಿನ ಅವರಿಂದಲೇ ನಾವು ತೊಂದರೆಗೆ ಒಳಗಾಗುತ್ತೇವೆ ಹೌದು ಸ್ನೇಹಿತರೆ ಮೂರನೇದಾಗಿ ನೀವು ಯಾವುದಾದರೂ ಒಂದು ಸಮಸ್ಯೆಯಲ್ಲಿ ಸಿಲುಕಿಕೊಂಡಿದ್ದರೆ ಬೇರೆಯವರ ಮುಂದೆ ಹೇಳಬಾರದು ಅದಕ್ಕೆ ನೀವೇ ಪರಿಹಾರ ಕಂಡುಕೊಳ್ಳಬೇಕು ಚಾಣಕ್ಯ ನೀತಿಯಲ್ಲಿ ಈ ರೀತಿ ಹೇಳಲಾಗಿದೆ ಏಕೆಂದರೆ ಯಾವುದೇ ಮನುಷ್ಯನು ತನಗೆ ಸ್ವಂತ ಲಾಭವಿಲ್ಲದೆ ನಿಮಗೆ ಸಹಾಯ ಮಾಡಲಾರನು ನಿಮ್ಮ ಮುಂದೆ ಸುಮ್ಮನೆ ನಾಟಕವಾಡುತ್ತಾನೆ ನಿಮ್ಮ ದೋಣಿಗೆ ಸರಿಯಾದ ನಾವಿಕರು ನೀವೇ ಎಂಬುದು ಮರೆಯಬೇಡಿ ಇನ್ನು ಕೊನೆಯದಾಗಿ ನಮ್ಮ ಎಲ್ಲ ರಹಸ್ಯಗಳನ್ನು ತಿಳಿದಿರುವ ವ್ಯಕ್ತಿಯನ್ನು ಎಂದಿಗೂ ವಿರೋಧಿಸಬಾರದು ಏಕೆಂದರೆ ವಿಭೂಷಣನಿಗೆ ರಾವಣನ ಎಲ್ಲ ರಹಸ್ಯಗಳು ತಿಳಿದಿತ್ತು ಈ ವಿಚಾರ ಅವರ ಶ್ರೀರಾಮನಿಗೆ ಹೇಳಿದ್ದರಿಂದ ರಾವಣನು ಯುದ್ಧದಲ್ಲಿ ಹತನಾದನು ಸ್ನೇಹಿತರೆ ಈ ನೀತಿಯನ್ನು ಅನುಸರಿಸುವುದರ ಮೂಲಕ ಉತ್ತಮವಾದ ಬದುಕು ನಿಮ್ಮದಾಗಲಿ ಎಂಬುದೇ ಜನಕಲ್ಯಾಣದ ಕಳಕಳಿ ನಮಸ್ಕಾರ ಧನ್ಯವಾದಗಳು